24 ಕನ್ನಡ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ದ್ವೇಷದ ರಾಜಕಾರಣ ನಡೀತಾ ಇದೆ. ಡಿಕೆ ಶಿವಕುಮಾರ್ ನನ್ನ ವಿರುದ್ಧ 420 ಪ್ರಕರಣ ದಾಖಲು ಮಾಡಿದ್ದಾರೆ. ಈ ಪ್ರಕರಣದಿಂದ ಯಾವುದೇ ಪರಿಣಾಮ ಬೀರುವುದಿಲ್ಲ, ಡಿಕೆ ಶಿವಕುಮಾರ್ ಏನು ಮಾಡಲು ಆಗುವುದಿಲ್ಲ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕ ರಾಜುಗಾಗಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿ ಇದು ಕಾಗವಾಡ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ನಡೆಸಿದ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ್ರು. ಹಿಂದೆ ಸಿಡಿ ಕೇಸ್ನಲ್ಲಿ ನನಗೆ ಶಿಕ್ಷೆ ನೀಡಬೇಕು ಅಂತ ಕಾಂಗ್ರೆಸ್ನವರು ಪ್ರಯತ್ನ ಪಟ್ಟಿದ್ರು, ಆದ್ರೆ ಆಗ್ಲಿಲ್ಲ. ಈಗ ತಮ್ಮ ಸರ್ಕಾರದ ಅವಧಿಯಲ್ಲಿ ನನ್ನ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ. ಈ ಪ್ರಕರಣಗಳು ಲೋಕಸಭಾ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಇದರಿಂದ ನಾನು ಹಿಂದೆ ಸರಿಯುವುದಿಲ್ಲ, ನಾನು ಗಟ್ಟಿಯಾಗಿ ಇದ್ದೇನೆ, ಇದನ್ನ ಎದುರಿಸ್ತೇನೆ, ಈ ಕುರಿತು ನಮ್ಮ ವಕೀಲರು ಹೆಚ್ಚಿಗೆ ಮಾತನಾಡಬೇಡಿ ಎಂದಿದ್ದಾರೆ, ಆದ್ದರಿಂದ ಏನು ಮಾಹಿತಿ ನೀಡುವುದಿಲ್ಲ ಎಂದರು. ರಮೇಶ್ ಜಾರಕಿಹೊಳಿ ವಿರುದ್ಧ ಅಪೆಕ್ಸ್ ಬ್ಯಾಂಕ್ನಿಂದ ವಂಚನೆ ಪ್ರಕರಣ ದಾಖಲಿಸಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಈ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಕರಣ ದಾಖಲು ಮಾಡಿ ಸಮಾಧಾನ ಮಾಡಿಕೊಳ್ತಾ ಇದ್ದಾನೆ. ನನಗೆ ಸಿಡಿ ಪ್ರಕರಣದಲ್ಲಿ ಶಿಕ್ಷೆ ಕೊಡಿಸಲು ಮುಂದಾಗಿದ್ದ, ಆದರೆ ಆಗಲಿಲ್ಲ, ಅದರಲ್ಲಿ ಅವನು ಕೂಡ ವಿಫಲನಾಗಿದ್ದಾನೆ ಎಂದ ಏಕವಚನದಲ್ಲಿ ಹರಿಹಾಯ್ದಿದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಕೇಂದ್ರ ಸರ್ಕಾರ ರಜೆ ನೀಡುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ ರಾಜ್ಯ ಸರ್ಕಾರ ಇವತ್ತು ರಜೆ ಘೋಷಣೆ ಮಾಡುತ್ತೆ ಎಂದು ನಿರೀಕ್ಷೆಯಲ್ಲಿ ಇದ್ದೇನೆ, ಕಾದು ನೋಡೋಣ ಎಂದರು. ಪ್ರತಿಭಟನೆ ಮಾಡುವುದು ಒಂದು ಪ್ರಜಾಪ್ರಭುತ್ವದ ಅಂಗ, ಮುಂದಿನ ದಿನ ಕಾನೂನು ಹೋರಾಟ ಮಾಡ್ತೀವಿ, ಮತ್ತೆ ಇದನ್ನು ಭಾವಿಸಿಲ್ಲ, ಇದನ್ನು ಅಂತ ಆಗ್ತದೆ. ರಮೇಶ್ ಕತ್ತಿ ಕಂಟಿನ್ಯೂ ಡಿಸಿ ಬ್ಯಾಂಕ್ ಅಧ್ಯಕ್ಷ. ಹೌದು, ಇವತ್ತು ಅದೇ ನಮ್ಮ ಲೀಡರ್ ಅವ, ಇವತ್ತು ನಮ್ಮ ಲೀಡರ್ ಅವ, ಆರ್ ಪಕ್ಷ ಬೇರೆ, ಪಕ್ಷ ಬಂದಾಗ ನಮ್ ಬೇರೆ. ಆಗಲಿ ಬಿಡಿ ಪಾಪ, ಡಿಕೆ ಶಿವಕುಮಾರ್ ಒಂದ್ ಜೀವೇಂದ್ರ ಸಮಾನ ಮಾಡ್ಕೋತಾನೆ ನೋಡಿ ನೋಡ್ರಿ ಪಾಪ ಅವ. ನನಗೆ ಸಿ ಡಿ ಕೇಸ್ ಬಹಳಷ್ಟು ದೊಡ್ಡ ಪ್ರಮಾಣ ಸಜಾ ಮಾಡಿಸೋದು ನಾವು ಫೇಲ್ ಆದ ಇದು 420 ಹಾಕ್ಸ್ಕೋದಾನೆ ಸ್ವಲ್ಪ ಟಿವಿಯಾಗ ನನ್ನ ಹೆಸರು ಬಂದು ನೋಡ್ಕೊಂಡು ಸಮಾನ ಮಾಡ್ಕೋದ ಮಾಡ್ಕೊಲ್ಲ ನೋಡ್ರಿ, ಗೆಟ್ಟ ಹೋದ್ ಮಾಡ್ತಾರ, ನಾವು ಗೆಟ್ಟ ಹೋದ್ ಮಾಡ್ತಾರೆ, ಮಾಡ್ಲಿ ಅವ್ರು ಮುಂದೆ ಬರ್ತಿಂದ ನೋಡೋಣ ನೋಡ್ರಿ. ಅದೊಂದು ಕೆಲವೊಂದು ವಿಷಯ ನಾನು ಬಹಿರಂಗ ಪಡಿಸಕ್ ಬರೋಲ್ಲ, ನಮ್ಮ ಅಡ್ವೊಕೇಟ್ ಹೇಳಿದಾರ ಮುಂದಿನ ಬೇಕಾದ್ರೆ ಅದೆಲ್ಲ ಕೋರ್ಟ್ ಮುಗಿದ್ಕೊತ ಫುಲ್ ಫುಲ್ ಪ್ರೆಸ್ ಮಾಡ್ತಾ ಅವಾಗ ಡಿಟೇಲ್ ಹೇಳ್ತಾನೆ. ಇದು ಅವ್ರ ಅಪ್ಪ ಬಂದ್ರೆ ಬಿಡುದಿಲ್ಲ, ಡಿ ಕೆ ಶಿವಕುಮಾರ್ ಅಪ್ಪ ಅಂದ್ರೂ ನಾನು ಬಿಡುದಿಲ್ಲ. ನೋಡಿ ನೋಡಿ ನೋಡಿ, ಇಲ್ಲ ಇಲ್ಲ ಅದು ವರಿಷ್ಠ, ನಮ್ಗೆ ಗೊತ್ತಿಲ್ಲ, ವರಿಷ್ಠ ವರಿಷ್ಠ ನಿರ್ಣಯ ನೋಡೋಣ ಈ ಸಂತೆ ನೋಡೋಣ ನೋಡೋಣ, ಅದ್ರ ಬಗ್ಗೆ ನಾವು ಇದು ಹೆಚ್ಚು ಮಾತಾಡ್ಬೋದಲ್ಲ ನೋಡೋಣ ಮುಂದಿನ ನೋಡೋಣ. ನಾವು ಅಖಂಡ ಕರ್ನಾಟಕ ಪ್ರೀತಿ ಮಾಡೋರು, ನಾವು ಮುಂದೆ ಅಖಂಡ ಕರ್ನಾಟಕ ಪ್ರೀತಿ ಕೊಟ್ಟು ಅದ್ರ ರಾಜ್ಯದಲ್ಲಿ ಕೊಟ್ಟಾರ ಹೊರ ಕೊಟ್ಟಿಲ್ಲ, ಇಲ್ಲ ಇಲ್ಲ ಅಖಂಡ ಕರ್ ಮತ್ತೆ ಮುಂದಿನ ಬೇರೆ ವಿಷಯ ಬೇರೆದೇ ಕೊಡ್ತಾರೆ ಪಕ್ಷ ನೋಡೋಣ ನೋಡ್ರಿ. ಅದೊಂದು ಐತಿಹಾಸಿಕವಾದ, ಅದು ಹೇಳಲು ಅರ್ಧ ಶಬ್ದ ಇಲ್ಲ. ಅದಕ್ಕೆ ಮೋದಿ ಅವರು 32 ವರ್ಷದಿಂದ ಪರ ಮಾಡಿದಂತ ಶಪಥು ಅವರು ಈಡೇರ್ ಮಾಡಿದಾರೆ. ಅದೊಂದು ರಾಮ ಮಂದಿರ ಇಡೀ ಜಗತ್ತಿನಲ್ಲೇ, ಇದು ಬರೀ ಭಾರತ ದೇಶ ಅಲ್ಲ, ಜಗತ್ತಿನಲ್ಲೇ ಅದೊಂದು ವಿಶೇಷವಾದಂತ ಸನ್ನಿವೇಶ. ಒಂದು ಒಳ್ಳೆಯ ಒಂದು ರಾಮ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಭಾರತದ ಉದಾಹರಣೆ. ಅವ್ರು ಅದ ತಿಳಿಯೋತನಾಗ ಕಾಂಗ್ರೆಸ್, ನನಗ್ ಹಿಂದಿನ ನಾನು 5 ವರ್ಷ ಕಾಂಗ್ರೆಸ್ ಆಗಿದ್ದೆ, ಈ ಮಟ್ಟ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ತಾ ಅರ್ಥ ಆಗುತ್ತದೆ. ರಾಮ ಅದ ಎಲ್ಲರಿಗೂ ದೇವ್ರ, ಕಾಂಗ್ರೆಸ್ ಘಟ್ಟ ಬಿಜೆಪಿ ಎಲ್ಲರಿಗೂ ಅಲ್ಲ, ಬಿಜೆಪಿ ದೇವರಲ್ಲ, ಕಾಂಗ್ರೆಸ್ ದೇವರಲ್ಲ, ಮಾನವ ದೇವರ ಅವರು, ಯಾರು ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ತಾ ಅರ್ಥ ಆಗುತ್ತೆ ನನಗೆ ಗೊತ್ತಿಲ್ಲ. ಬಹುಶಃ ವೋಟ್ ಬ್ಯಾಂಕ್ ಅವರು ಕಾಂಗ್ರೆಸ್ ಪಕ್ಷ ಬರೀ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ವೋಟ್ ಮೇಲೆ ಡಿಫೆಂಡ್ ಆಗಿಬಿಟ್ಟವ್ರು. ಅವು ಹೋದ್ರೆ ಹೇಗಿರುತ್ತ ಹೆಸರು? ಒಂದು ಕೋಟಿ ಕೊಟ್ಟನು, ಒಂದು ಕೋಟಿ ಕೊಟ್ಟನು. ಡಿಕೆ ಶಿವಕುಮಾರ್ ಅವನಿಂದ ದಿನನಿತ್ಯ ಆಡಳಿತ ಹಳ್ಳಿ ಹಸ್ತಿಕ ಮಾಡಿ ಕೆಲಸ ಮಾಡಕ್ ಫ್ರೀ ಬಿಟ್ಲ, ದಿನನಿತ್ಯ ಹೈಕಮಾಂಡ್ ಮುಖಾಂತರ ಪ್ರೆಷರ್ ತರೋದು. ಅವ್ರು ಸಿದ್ದರಾಮಯ್ಯ ಫ್ರೀನೇ ಇಲ್ಲ ಪಾಪ, ಅವರು ಆಕ್ಚುಲಿ ಒಳ್ಳೆ ಮುಖ್ಯಮಂತ್ರಿ, ಅವ್ರು ಫ್ರೀ ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ, ಆದ್ರೆ ಅವ್ರಿಗೆ ಫ್ರೀನೇ ಇಲ್ಲ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಬಹಳಷ್ಟು ಪ್ರಭಾವ ಬೀರಿ ಅಲ್ಲಿ ಏನೇನು ಮಾಡಿ ಅವ್ರ ಸಿದ್ದರಾಮಯ್ಯ ಕೆಲಸ ಮಾಡುವಂತ ಸನ್ನಿವೇಶ ತಂದರ ನೋಡ ಮುಂದಿನ. ಈ ಪ್ರತಿಭಟನೆ
ಅದು ಬಹಳ ನೋವಾಗಿದೆ. ಅಧಿಕಾರಿಗಳು ವಿಶೇಷವಾಗಿ ಆಡಳಿತ ಪಕ್ಷ ಪರ ಕೆಲಸ ಮಾಡುವಂತ ರೂಢಿ ಬಂದಂತ ರೂಢಿ ಅವರ ಅತಿಯಾದ ಆಡಳಿತ ಪಕ್ಷ ಮಾತು ಕೇಳಿ ಅಮಾಯಕರಿಗೆ ಅನ್ಯಾಯ ಆಗದಂತ ಕೆಲಸವನ್ನು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಯವರು ಕಾಕೊಂಡು ಹೋಗದ ಈ ಸಂದರ್ಭ ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಈ ಕೇಸ್ ಬಗ್ಗೆ ಈಗ ಸಿಂಗೆ ಅವರು ಕೊಟ್ಟ ಕೇಸ್ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಅವರ ಜೋಡಿ ಮುಖಾಂತರ ಮಾತಾಡಿದ್ದೀನಿ. ನಾನು ವಿಷಯ ನನಗೆ ಗೊತ್ತದೆ, ಆದ್ರೆ ಯಾರು ತಪ್ಪು ಆಮೇಲೆ ನೋಡೋಣ. ಎಫ್ಐಆರ್ ಮಾಡೋದು ಕರ್ತವ್ಯ, ಅರ್ಜಿ ಬಂದ ತಕ್ಷಣ ಎಫ್ಐಆರ್ ಮಾಡಬೇಕು. ಆಮೇಲೆ ನಿಮ್ಗೆ ಯಾರು ತಪ್ಪು ಬಿ ರಿಪೋರ್ಟ್ ಹಾಕಬಾರ್ದು, ಯಾರು ವಿರುದ್ಧ ಸುಳ್ಳು ಕಾಣ್ತಾರೆ ಬೀರ್ ಬೆಳಗಾದ. ಅದಕ್ಕೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಇವತ್ತು ಮನವಿ ಮಾಡಿದ್ವಿ, ಮುಂದಿನ ದಿನದಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕು. ಇವತ್ತು ಮನವಿ ಮಾಡ್ಕೋತೀನಿ. ಹಂಗೆ ಆದ್ರೆ ಮುಂದೆ ಅವ್ರು ಹಿಂಗೆ ಬಂದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಇದು ಸೈಕಲ್, ರಾಜಕಾರಣದ ಸೈಕಲ್. ಅವ್ರ ಮ್ಯಾಲೆ ಮತ್ತೆ ಕೆಳಗೆ ಬರ್ತಾರೆ, ಅವಾಗ ನೀವು ನಮ್ಮ ಕೈ ಬಂದು ಸಿಗ್ತೀರಿ, ಅವಾಗ ವಿಚಾರ ಮಾಡೋಣ. ಆದ್ರೆ ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ಕಳೆದ 6-7 ತಿಂಗಳು ಬಂದ ಇಷ್ಟು ಬೇಗ ಇಷ್ಟು ಕೆಳಮಟ್ಟ ಬರ್ತೈತೆ ಅಂತ ನಾನು ಹೆಸರಿಕ್ಕಿಲ್ಲ. ಯಾಕೆ ಸಿದ್ದರಾಮಯ್ಯ ಬಗ್ಗೆ ಬಹಳ ಗೌರವ ಇದೆ ನಮಗೆ. ನಾನು ಭಾರತೀಯ ಜನತಾ ಪಕ್ಷದ ಶಾಸಕ ಅನಿಸುತ್ತೆ, ಸಿದ್ದರಾಮಯ್ಯ ಒಳ್ಳೆ ಮುಖ್ಯಮಂತ್ರಿ, ಅವ್ರ ಬಗ್ಗೆ ಹೇಳ ಮಾತಿಲ್ಲ. ಆದ್ರೆ 13-18 ಸಿದ್ದರಾಮಯ್ಯ ಇವತ್ತು ಕಾಣುವರು. ನಾನು ಅವ್ರ ಮಂತ್ರಿಮಂಡಲ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಅವ್ರು ಮಾತಾಡಿದ ತರ್ಪು, ಅವ್ರ ಶೈಲಿ ನೋಡ್ರೆ ಇವತ್ತಿನ ಸಿದ್ದರಾಮಯ್ಯ ಮೊದಲನೇ ಸಿದ್ದರಾಮಯ್ಯ ಉಳಿದಿಲ್ಲ. ಯಾಕಪ್ಪ ಅಂದ್ರೆ ಕೊತ್ತೋ ರಾಮಚಂದ್ರ ಶಿಶ್ ಅವ್ರ ಉಪಮುಖ್ಯಮಂತ್ರಿ ಆದಾಗ ನ್ಯಾಯ ಸೇವೆ ಸಾಧ್ಯ ಇಲ್ಲ. ಯಾಕ ಸಿದ್ದರಾಮಯ್ಯ ಒಳ್ಳೆಯವ್ರ ಅದರ, ಅವ್ರು ಬಡವ್ರ ಪರವಾಗಿ ಯಾವಾಗ ಅದರ, ಅವ್ರ ಪಕ್ಷ ಹಾಕಿದ್ರು ಕೆಲಸ ಮಾಡಿದಾರ. ನಾನು ಮಂತ್ರಿ ಅದನ್ನ ನೋಡಿದ್ರೆ ನೋಡಿದ್ದೀನಿ. ಅವ್ರು ಯಾರು ಅವ್ರ ಬಗ್ಗೆ ಒಳಗೆ ಹಾಕ್ರಿ, ಅವ್ರನ್ನ ಮೈದ್ ಮಾಡಿ ಎಂದೂ ಹೇಳಿಲ್ಲ. ಆದ್ರೆ ಉಪಮುಖ್ಯಮಂತ್ರಿ ಕೊತ್ತೋ ರಾಮಚಂದ್ರ ಶಿಶ್ ಅವರು ಬರೀ ಇದೇ ಮಾಡ್ಕೊಂಡ್ ಬಂದ್ರು ಜೀವನದಲ್ಲಿ, ಅವ್ರು ಇದನ್ನ ಮಾಡಾರ. ಶಿಂಗೆ ಅವ್ರು ನಿಮ್ಮ ಮೇಲೆ ಕೇಸ, ನನ್ನ ಮೇಲೆ ಕೇಸ್ ಆಗಿದ್ರೆ ಮೊನ್ನೆ 420 ನೀವು ಹಾಕೋ ದೂರ ಉಳಿತ. ನಮ್ಮಂತರ ಹಾಕಿದ್ರೆ ನಿಮ್ಮಂತರ ಇನ್ನೂ ಏನೇನು ಹಾಕೈತೆ ದೇವ್ರಲ್ಲ. ಯಾಕೆ ಕೊತ್ತೋ ರಾಮಚಂದ್ರ ಶಿಶ್ ಸಿಕ್ಕಾಗ್ರೆ ಅಧಿಕಾರ ಸಿಕ್ಕಾಗ ಪುಣ್ಯಾಕ್ ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಚಲೋ ತಪ್ಪು ಏನ ಆಗಿತ್ತಂದ್ರೆ ಎಲ್ಲ ನಮ್ಮ ಆಸ್ತಿಗಳು ಅವ್ರ ಹೆಸರಲ್ಲಿ ಹಾಕೋದು ಉತ್ತರ. ಸಿದ್ದರಾಮಯ್ಯ ಮುಖ್ಯ ಆಗಿದ್ದ ನಮ್ಮ ದೈವ. ಏನ ತಪ್ಪು ಏನ ಡಿ ಕೆ ಶಿವಕುಮಾರ್ ಮಂತ್ರಿ ಚೀಫ್ ಮಿನಿಸ್ಟರ್ ಆಗಿತ್ತಂದ್ರೆ ಬೆಳಗಾವಿ ವಿಷಯ ಕಣ್ಣೆ ಮತ್ತು ಅವ್ರ ಕೂಡಿ ಎಲ್ಲವರು ಉತ್ತರ ಇಲ್ಲ. ಅವ್ರ ಹೆಸರು ಉತ್ತಾರನೆ ಅವ್ರ ಹೆಸರೇ ಅಲ್ಲ. ಅಲ್ಲೇ ಕುತ್ಕೊಂಡು ಇಡೀ ಕಂಪ್ಯೂಟರ್ ಬಡ್ರೆ ಅವ್ರ ಹೆಸರು ಬರ್ತಿದ್ವು. ದೇವ್ರ ದೊಡ್ಡವನು ಸಿದ್ದರಾಮಯ್ಯ ಮನವಿ ಮಾಡ್ಕೋತೀನಿ. ನಾನು ಪರ್ಸನಲ್ ಭೇಟಿ ಹಾಕೊಂಡು ಹೋಗಿ ಬೆಂಗಳೂರದಾಗ. ಬರೀ ಒಂದು ಬರೀ ಕಾಗವಾಡದಲ್ಲಿ ಮಾತಾಡದಿಲ್ಲ, ಇದು ಇಡೀ ರಾಜ್ಯದಲ್ಲೇ ನಡೆದಿದೆ. ಅತ್ತಿನಿಯಲ್ಲಿ ಬಹಳ ಇತ್ತು, ಬಟ್ ಈಗ ಸ್ವಲ್ಪ ಕಡಿಮೆ ಆಗಿಲ್ಲ ಅನ್ಸತಿ. ಸ್ವಲ್ಪ ಅತ್ತಿನೇ ಕಡಿಮೆ ಆಯ್ತು ನಾವು. ಯಾಕೆ ಕಾಗವಾಡದಲ್ಲಿ ಕೇರಿಗಿಲ್ಲ. ರಾಜೀವ್ ಕಾಗೆ ಬಗ್ಗೆ ನಾವು ಗೌರವ ಇರುತ್ತೆ. ಯಾಕಂದ್ರೆ ರಾಜೀವ್ ಕಾಗೆ ಕಳೆದ ಸತತ ನನ್ನ ಜೋಡ 5-4 ಎಮ್ ಎಲ್ ಎ ನನ್ನ ಜೋಡ. ನಾ 7ನೇ ಬಾರಿ ಶಾಸಕಿಗೆ ನಾನು ರಾಜೀವ್ ಕಾಗೆ 4 ಬಾರಿ ಸೋತ ಮತ್ತೆ ಯಾಶ್ ಬಂದ. ಆದ್ರೆ ರಾಜೀವ್ ಕಾಗೆ ಹಿಂಗಿರ್ಲಿಲ್ಲ. ಈ ಬಹುಶಃ ಹತ್ತನೇ ಗಾಳಿ ಬಿಡತೈತೆ ಅವ್ನು ಬಹುಶಃ ಮಟ್ಟಿಗೆ. ರಾಜೀವ್ ಕಾಗೆ ಹಂಗೆ ಇರಲಿಲ್ಲ. ನಾ ಬಹಳ ನೇರ ಇವತ್ತು ನನ್ನ ಸಮಚನ ನಾವು ನೇರ ಬೀತೀವ. ಆದ್ರೆ ಇವತ್ತು ಈ ಮಟ್ಟಕ್ಕೆ ಹೋದಾಗ ನಮ್ಗೂ ಬಹಳ ವಿಚಿತ್ರ ಅನಿಸಿದೆ. ಯಾಕೆ ಅವನು ಯಾಕಂದ್ರೆ ನೇರ ನಮ್ಗೆ ನೇರ ಮಾತಾಡ್ತಾನೆ, ಶ್ರೀಮಂತ ಪಡೆಯುವ ನೇರ ಮಾತಾಡ್ತಾನೆ. ಆದ್ರೆ ಈ ಮಟ್ಟಕ್ಕೆ ಬಂದ್ರೆ ಅವನು ಬಹುಶಃ ಮುಂದಿನ ದಿನ ಮಾಜಿ ಆಗೋ ನಕ್ಕೆ. ಯಾಕಂದ್ರೆ ಅತ್ತಿನಿ ಮತ್ತು ಕಾಗವಾಡ ಮತ್ತು ಕುಡ್ಚಿ ಮುಂದಿನ ದಿನ ಮತ್ತು ಭಾರತೀಯ ಜನತಾ ಪಕ್ಷದ ಜೆಂಡಾ ಹಚ್ಚಲೇಬೇಕು ನಾವು. ಮುಂದಿನ ದಿನ ಅತ್ತಿನಿ ಇರ್ಬೋದು, ಕಾಗವಾಡ ಇರ್ಬೋದು, ಮತ್ತೆ ನಾವು ಕುಡಿಚಿರ್ಬೋದು. ಯಾವುದೇ ಕಾರಣಕ್ಕೂ ನಮ್ಮ ಮುಂದಿನ ಸಲ ಬಿಜೆಪಿ ಜೆಂಡಾ ಹಚ್ಚಲೇಬೇಕು. ಮತ್ತೆ ಅಧಿಕಾರ ಶಾಶ್ವತ ಅಲ್ಲ, ಜನರ ಶಾಶ್ವತ ನಮ್ಗೆ ಆಗಲು ಅಧಿಕಾರ ಪ್ರತಿ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.